ಹದಿನೆಂಟು ದಿವಸದ ಹಿಂದಿನಿಂದಾನು ಕನ್ನಡ ಮಾಧ್ಯಮದಲ್ಲಿ ಇದು ತೋರಿಸ್ತಾ ಇದ್ದಾರೆ, ನೀವು ಯಾರೂ ಒಗ್ಗಟ್ಟಿಲ್ಲ, ಪುಲ್ಕೇಶಿ ನಗರಲ್ಲಿ ನೀವು ಯಾರೂ ಒಗ್ಗಟ್ಟಿಲ್ಲ, ಅವರಲ್ಲೇ ಗೊಂದಲ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳಿ? ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಯಾರಿದ್ದಾರೆ, ಯಾರೋ ಅನಕೊಂಡ ಅಖಂಡ ಶ್ರೀನಿವಾಸ ಮೂರ್ತಿ, ಅವ ಇಟ್ ಈಸ್ ಈಸ್ ಕ್ರಿಯೇಷನ್. ಎಲ್ಲ ಥರ ಏನು ಏನೇನು ಮಾಡ್ತಿದ್ದೀವಿ, ಏನೇನು ನಡೀತಿದೆಯೋ ಇದೆಲ್ಲ ಅವ್ರ ಕ್ರಿಯೇಷನ್ ಇದು. ಹಾಗಾಗಿ ನಾವು ಒಗ್ಗಟ್ಟ ಕೆಲಸ ಮಾಡ್ತೀವಿ. ಲೈಟ್ ರೈಟ್ ಫ್ರಮ್ ದಿ ಡೇ ಈ ಹಿ ವಾಸ್ ನಾಮಿನೇಟೆಡ್, ವಿ ಆರ್ ವಿತ್ ಎವ್ರಿ ಒನ್ ಅವರ್ ವಿತ್. ಗೊಂದಲ ಏನಿಲ್ಲ, ನಾವು ಜೊತೆಗಿದ್ದೀವಿ. ದಿವಸ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಜೊತೆಗಿದ್ದೀವಿ. ಈ ದೇರ್ ಇಸ್ ನೋ ಕ್ವಶನ್ ಆಫ್ ಎನಿ ಡೌಟ್. ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ನಾನು ಹಿಂದೆ ಒಂದು ಸಣ್ಣ ತಪ್ಪು ಮಾಡಿದೆ, ಅದನ್ನು ಈ ಸರಿ ಆ ತಪ್ಪು ಮಾಡೋಕ್ಕೆ ನಾವು ಇಷ್ಟಪಡಲ್ಲ. ಈ ಮೋರ್ ದೆನ್ ದ್ಯಾಟ್, ಯಾರೋ ಜೆ ಡಿ ಎಸ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳ, ದಿ ಕ್ಯಾಂಡಿಡೇಟ್ ಈಸ್ ದಿ ವೀಕೆಸ್ಟ್ ಕ್ಯಾಂಡಿಡೇಟ್ ವಿ ಹ್ಯಾವ್ ಕಮ್ ಅಕ್ರಾಸ್ ಹಿಯರ್ ಇನ್ ದ ಪುಲಿಕೇಶಿ ನಗರ್. ಸೊ ದೇರ್ ಇಸ್ ನಾಟ್ ನೆಸೆಸರಿ ದಟ್ ವಿ ಶುಡ್ ಸಪೋರ್ಟ್. ಈಗ ಪುಲಿಕೇಶಿ ನಗರ ಜನಗಳು ಏನು ಹೇಳ್ತಾರೆ? ಈಗ ನೀವು ಬೀದಿ ಬೀದಿ ತಿರುಗ್ತಾ ಇದ್ದೀರಾ, ಜನಗಳ ಅಭಿಪ್ರಾಯ ಏನಿದೆ? ಜನರ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಇದು ಕಾಂಗ್ರೆಸ್ ಬೆಲ್ಟ್ ಮೊದಲಿಂದ ಇಬ್ಬರಿ ಕಾಂಗ್ರೆಸ್ ವರ್ಕರ್ಸ್ ಆರ್ ಯುನೈಟೆಡ್. ದೇ ವಾಂಟ್ ಟು ಸಿ ದಟ್ ಈಸ್ ಡಿಫೀಟೆಡ್, ಹಿಂಗಾರ ಮಾಡಿ ಸೋಲಿಸ್ಬೇಕು ಅನ್ನೋಂಥ ಪ್ರಯತ್ನ ಆಗ್ತಾಯಿದೆ. ಯಾಕಂದರೆ 10 ವರ್ಷದಿಂದ ಯಾವುದೇ ಥರ ಅಭಿವೃದ್ಧಿ ಆಗಿಲ್ಲ ಈ ಕ್ಷೇತ್ರದಲ್ಲಿ. ಸೊ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ನಾವು ನಮ್ಮ ಲೀಡರ್ಸು ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಲೀಡರ್ಸ್ ಎಲ್ಲ ಹಳೆ ಕಾಂಗ್ರೆಸ್ ಯಾರಿದ್ರು, ವಾರ್ಡ್ ಪ್ರೆಸಿಡೆಂಟ್ ಇರಲಿ, ಕಾಂಗ್ರೆಸ್ ಯಾರಿದ್ರು ಎಲ್ಲ ನಿಮ್ಮ ಜೊತೆನೇ ಇದ್ದಾರೆ. ಆದರೂ ಕನ್ನಡ ಮಾಧ್ಯಮದಲ್ಲಿ ಯಾಕೆ ಈ ಥರ ಗೊಂದಲ ಮಾಡ್ತಾವೆ? ಈಗ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ತಾವೆಲ್ಲ ನಾಮಿನೇಷನ್ ದಿವಸದ ಇಂದ ತಾವು ಅಲ್ಲಿ ಇದ್ದೀರಾ? ಆ ಥರ ಇದ್ರೆ ಏನಾದರೂ ಕಂಡು ಬಂತ ಅಂದ್ರೆ ನಿಮಗೆ ಕುಚ್ ದಿಕ್ಕಾ ಇದೆಯಾ? ಅಬ್ಗು ನೈ ದಿಕ್ಕಾ ಇದೆಯಾ? ಆ ಪೀಪ್ ಎಲ್ಲ ಜಡ್ಜ್ ಇದಾರೆ. ಓಕೆ, ಅತ್ತು ಮೈ ಏ ಬೋಲ್ನಾ ಚಾಹತಾ ಹೂಂ. ಫಿಯರ್ ಈಸ್ ದ ಫಸ್ಟ್ ಫಾರ್ಮ್ ಆಫ್ ಡಿಫೀಟ್. ಈ 13ನೇ ತಾರೀಕು ಡಿಫೀಟ್ ಆಗೋದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ ನಾವು ಸೋಲ್ತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಏನೇನು ಮಾಡೋಕ್ಕಾಗ್ತದೆ ಮಾಡ್ತಾ ಇದ್ದಾರೆ, ಬಟ್ ಯಾವುದು ನಡೆಯಲ್ಲ. ನಮ್ಮ ಹಿರಿಯ ಮಾಜಿ ಶಾಸಕರು ಪ್ರಸನ್ನ ಕುಮಾರ್ ಸಾಹೇಬರು, ನಾವು ನಮ್ಮೆಲ್ಲ 6 ಕಾರ್ಪೊರೇಟ್ರು, ಇವತ್ತು ಇನ್ನೊಬ್ಬ ಕಾರ್ಪೊರೇಟ್ರು ಬಂದು ಸೇರಿಕೊಂಡ್ರು. ಅವರ ಹೆಸರು ನಾಳೆ ಹೇಳ್ತೀವಿ ನಾವು, ಯಾರು ಕಾರ್ಪೊರೇಟರ್ ಅಂತ ನಾಳೆ ನಮ್ಮ ಅಭ್ಯರ್ಥಿ ಅವ್ರು ಹೇಳ್ತಾರೆ. ಎಲ್ಲ ಒಗ್ಗಟ್ಟಾಗಿ ಮೂಲ ಕಾಂಗ್ರೆಸ್ ಶಕ್ತಿಶಾಲಿಯಾಗಿ ನಾವು ಈ ಚುನಾವಣೆಯನ್ನು ಆರಾಮಾಗಿ ಮಾಡ್ತಾ ಇದ್ದೀವಿ. ಸಚಿನ್ ತೆಂಡೂಲ್ಕರ್ ಹೆಂಗೆ 4 ರನ್ಸ್ ಚುಮ್ಮಾ ತಕ್ ತಕ್ ಅಂತ ಹೊಡಿತಾ ಇದ್ರು, ಆ ಥರ ಆರಾಮಾಗಿ ನಡ್ಕೊಂಡು ನಾವು ಎಲೆಕ್ಷನ್ ನಡೆಸ್ತಾ ಇದ್ದೀವಿ. 4 ಇದೆ ಸೀರಿಯಲ್ ನಂಬರು. ಸೊ ಈ ಎಲೆಕ್ಷನ್ನಲ್ಲಿ ನಮಗೇನು ಕಷ್ಟವೇ ಇಲ್ಲ. ಯಾವ ರೀತಿ ನಾವು ಮೊದಲನೇ ಎಲೆಕ್ಷನ್ನು ಪ್ರಸನ್ನ ಕುಮಾರ್ ಡಿಲಿಮಿಟೇಷನ್ ಆದಮೇಲೆ ಪ್ರಸನ್ನ ಕುಮಾರ್ ಸಾಹೇಬ್ರದ್ದು ನಾವು ಯಾವ ಥರ ಮಾಡಿದ್ದೀವಿ, ಅದೇ ಥರ ಸಿಂಪಲ್ ಆಗಿ ಈ ಎಲೆಕ್ಷನ್ ನಮ್ಗೆ ನಡೀತಾ ಇದೆ. ನಮಗೆ ಯಾರೂ ಒಂದು ಕ್ಯಾಂಡಿಡೇಟ್ ಶಕ್ತಿಶಾಲಿ ಕ್ಯಾಂಡಿಡೇಟ್ ಕಾಣಿಸ್ತಾ ಇಲ್ಲ. ತೊಂದರೆಲ್ಲ ಸೌಕಾ 100% ಅಬ್ ಕ್ಯಾ ಜಿತ್ ನೀ ಹೈ ಹಮಾರಾ ಹಾರ ಹಾರನೆ ಕಿ ಡರ್ ಹಾರ ಹಾರ ಹಮಾರಾ ಸಾಮ್ನೆ ಆ ರಹಾ ಹೈ ಉಸ್ಕೆ ಲಿಯೇ ಕ್ಯಾ ಕರ್ನಾ ಯೇ 10-15 ದಿನ ಮೇ ಜಿತ್ನಾ ಪಾರ್ಟಿ ಕೆ ಉಪರ್ ಪಬ್ಲಿಕ್ ಕೋ ಕನ್ಫ್ಯೂಷನ್ ಕರ್ನಾ ವೋ ಕನ್ಫ್ಯೂಷನ್ ಕರ್ಕೆ ಪೋಲರೈಸೇಷನ್ ಕರ್ನಾ ವೋ ಸಬ್ ಕರ್ನೆ ಕೆ ಲಿಯೇ ಕೋಶಿಶ್ ಕರ್ ರಹೇ ವೋ ನಹೀ ಹೋಗಾ ಕ್ಯೂಂಕಿ ಹಮಾರಾ ಪುಲಿಕೇಶಿ ನಗರ್ ಕ್ಷೇತ್ರ ದೇ ಕ್ಯಾನ್ ಬಿ ವೆರಿ ವೆರಿ ಹಂಬಲ್ ಪೀಪಲ್ ಬಟ್ ದೇ ಆರ್ ವೆರಿ ಎಜುಕೇಟೆಡ್ ಪೀಪಲ್ ನಾಲೆಡ್ಜಬಲ್ ಪೀಪಲ್ ಉನ್ಕೋ ಹರ್ ಎಲೆಕ್ಷನ್ ಕಾ ಮಾಮಲಾ ಮಾಲೂಮೇ ಹರ್ ಕ್ಯಾಂಡಿಡೇಟ್ ಕಾ ಮಾಮಲಾ ಮಾಲೂಮೇ ಡೆವಲಪ್ಮೆಂಟ್ ಹುವಾ ಯಾ ನಹೀ ಹುವಾ ಕರ್ಕೆ ಮಾಲೂಮೇ ಉಸ್ಸೆ ಅಚ್ಚಾ ಹೈ ಉನ್ಕೋ ಯೇ ಮಾಲೂಮೇ ಕಿ 15 ತಾರೀಕು ಹಮಾರಾ ಚೀಫ್ ಮಿನಿಸ್ಟರ್ 3rd ಫ್ಲೋರ್ ಮೇ ಬೈಠ ರಹೇ ಜಬ್ ಹಮಾರಾ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಕಾ ಚೀಫ್ ಮಿನಿಸ್ಟರ್ ಬೈಠನೆ ವಾಲಾ ಹೈ ವೋ ಕಾಂಗ್ರೆಸ್ ಕೋ ಛೋಡ್ ಕೆ ದೂಸರಾ ಲೋಕ ವೋಟ್ ಡಾಲೆಂಗೆ. ಈ ಸಿಂಪಲ್ ಕ್ಯಾಲ್ಕುಲೇಷನ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಹೈ ಔರ್ ಯೇ ಗ್ಯಾಸ್ ಗ್ಯಾಸ್ ಕಾ ರೇಟ್ ಕ್ಯಾ ಹೈ ಅಬ್ ಇಧರ್ ಕಾಂಗ್ರೆಸ್ ಕಾ ಬಿಜೆಪಿ ಕಾ ಎಮ್ ಎಲ್ ಎ ರೇಖೆ ಫಂಡ್ ಲೇಖೆ ಆನೆ ಕೆ ಲಿಯೇ ಇತನಾ ಮುಷ್ಕಿಲ್ ಹೈ ಯೇ ಜೆ ಡಿ ಎಸ್ ಜೀತ್ ಕೆ ಯಾ ಬಿ ಎಸ್ ಪಿ ಜೀತ್ ಕೆ ಉತ್ತರ ಪ್ರದೇಶ ಮೇ ಜಾಕೆ ಫಂಡ್ ಲೇಖೆ ಆನೆ ಕೆ ಹೋತಾ ಕ್ಯಾ ಬಿಹಾರ್ ಸೆ ಲೇಖೆ ಹೋನಾ ಆತಾ ಕ್ಯಾ ಸೊ ವೋ ಸಬ್ ಹೋನೆ ಕಾ ಕಾಮ್ ನಹೀ ಹೈ ಯೇ ಹಮಾರಾ ಎ ಸಿ ಎಸ್ ಜೀತೆಂಗೆ
ಕನ್ನಡ ಮಾಧ್ಯಮದಲ್ಲಿ ಏನೋ ಸುದ್ದಿ ಬರ್ತಾ ಇದೆ, ಈಗ ನೀವೆಲ್ಲ ಒಗ್ಗಟ್ಟಿಲ್ಲ, ನಿಮ್ಮ ಜೊತೆ ಕಾರ್ಪೊರೇಟರ್ಸ್ ಇಲ್ಲ, ವಾರ್ಡ್ ಪ್ರೆಸಿಡೆಂಟ್ ಇಲ್ಲ, ಯಾರೂ ಇಲ್ಲ ಅಂತ, ಅದ್ರ ಬಗ್ಗೆ ನೀವು ಏನಂತ ಸರ್? ಈಗ ನಾಮಿನೇಷನ್ ಆಗದಾಗಿಂದ ನೀವು ನೋಡ್ತಾ ಇದ್ದೀರಿ, ನಮ್ಮ ಈ ಕ್ಷೇತ್ರದ ಪುಲಕೇಶಿ ನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂತ ಬಿ ಪ್ರಸನ್ನ ಕುಮಾರ್ ಸಾಹೇಬ್ರು, ನಮ್ಮ ಮಾಜಿ ಮೇಯರ್ ಆದಂತಹ ನಮ್ಮ ಸಂಪತ್ ಅನ್ನೋರು, ಜಾಕೀರ್ ಅನ್ನೋರು, ನಮ್ಮ ಜಮೀರ್ ಶಾ ಅನ್ನೋರು, ಹಾಗೂ ನಾಜೀರ್ ಅನ್ನೋರು, ಆಮೇಲೆ ಇನ್ನೂ ಏಳು ಮಲೆ ಅವರ ಮಕ್ಕಳು ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. 24/7 ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ. ಅವರು ಯಾವ ಆಧಾರದ ಮೇಲೆ ಆ ಥರ ಹೇಳಿದಾರೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಇರ್ತಕ್ಕಂಥ ಆಪೋಸಿಟ್ ಅವರು, ಅವ್ರಿಗೆ ಬೇರೆ ಇನ್ನೇನು ಇಲ್ಲ. ಈಗ ಈ ಒಂದು ಗಾದೆ ಇದೆ, ಎದುರಾಳಿಗಳು ಗೆಲ್ಲಕ್ಕಾಗಿಲ್ಲ ಅಂದರೆ ಕೊನೆಯ ಅಸ್ತ್ರನೇ ಅಪಪ್ರಚಾರ ಅಂತೆ. ಎದುರಾಳಿಗಳು ಗೆಲ್ಲಕ್ಕಾಗಲ್ಲ ಅಂದರೆ ಅವರು ಅಸ್ತ್ರ ಯಾವುದು ಅಂದರೆ ಅಪಪ್ರಚಾರ. ಆ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಗೆ ಯಾವುದೇ ತೊಂದರೆ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗೆಲ್ಲ ನಿಮ್ಮಂತ ಮುಂದೆ ಮಾತಾಡಿದ್ದಾರೆ, ನಾವೆಲ್ಲರೂ ಜೊತೆಲಿದ್ದೀವಿ, ನಾವು ನೂರಕ್ಕೆ ನೂರು ಗೆಲ್ತೀವಿ. ಮತ್ತೆ ಈ ಸುದ್ದಿ ಎಲ್ಲ ಜನಗಳ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಈ ಥರ ಮಾಡ್ತಾರೆ? ಹಾಂ, ಅದೇನೆ ಅಪಪ್ರಚಾರ. ಬಟ್ ಜನಗಳು ಬುದ್ಧಿವಂತರಿದ್ದಾರೆ. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅವ್ರು ಏನೇ ಹೇಳಿದ್ರು ಅವ್ರು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಎಲ್ಲ ಬುದ್ಧಿವಂತರಿದ್ದಾರೆ. ಅವರೆಷ್ಟೇ ಅಪಪ್ರಚಾರ ಮಾಡಿದ್ರು ಅವರು ಕಾಂಗ್ರೆಸ್ಗೆ ಓಟ್ ಮಾಡ್ತಾರೆ. ಈ ಸಲ ಕಾಂಗ್ರೆಸ್ 100,000 ಅಂತರದಲ್ಲಿ ಗೆಲ್ತದೆ.